ಕರು ಸಂಕ್ರಮಣ ಹಬ್ಬದ ಪ್ರಯುಕ್ತ ನಮ್ಮ ಊರಿನಲ್ಲಿ ದನಕರುಗಳನ್ನು ಚಿತ್ರಿಸೋದು ವಾಡಿಕೆ. ಹಾಗೆ 2023ರಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ನಮ್ಮ ಸಾಹೇಬರಾದಂಥ ಸಿದ್ದರಾಮಯ್ಯನವರು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ, 100ಕ್ಕೆ 100 ಭಾಗ ಅವರೇ ಸಿ ಎಂ ಆಗಬೇಕು. ಅದ್ರ ಜೊತೆಗೆ ನಾವು ಕೂಡ ಬೇಡಿಕೊಳ್ತಾ ಈ ಮಕರ ಸಂಕ್ರಮಣ ಹಬ್ಬದ ದಿವಸ ನಾವು ಅವರ ಹೆಸರಲ್ಲಿ ಮಕರ ಸಂಕ್ರಮಣನ ಆಚರಿಸಿ ಎತ್ತುಗಳನ್ನು ದನಗಳನ್ನು ಕಿಚ್ಚಾಯಿಸೋದ್ರ ಮೂಲಕ ಅವ್ರಿಗೆ ಶುಭ ಕೋರ್ತಾ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲರಿಗೂ ಬೇಡ್ಕೋತಾ ಇದ್ದೀವಿ. ಅದರಿಂದ ಜಯಿಸಿದ್ರು. ಪ್ರಯುಕ್ತ ನಮ್ಮ ಊರಿನಲ್ಲಿ ದನಕರುಗಳನ್ನು ಚಿತ್ರಿಸೋದು ವಾಡಿಕೆ. ಹಾಗೆ 2023ರಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ನಮ್ಮ ಸಾಹೇಬರಾದಂಥ ಸಿದ್ದರಾಮಯ್ಯನವರು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ, 100ಕ್ಕೆ 100 ಭಾಗ ಅವರೇ ಸಿ ಎಂ ಆಗಬೇಕು. ಅದ್ರ ಜೊತೆಗೆ ನಾವು ಕೂಡ ಬೇಡಿಕೊಳ್ತಾ ಈ ಮಕರ ಸಂಕ್ರಮಣ ಹಬ್ಬದ ದಿವಸ ನಾವು ಅವರ ಹೆಸರಲ್ಲಿ ಮಕರ ಸಂಕ್ರಮಣನ ಆಚರಿಸಿ ಎತ್ತುಗಳನ್ನು ದನಗಳನ್ನು ಕಿಚ್ಚಾಯಿಸೋದ್ರ ಮೂಲಕ ಅವ್ರಿಗೆ ಶುಭ ಕೋರ್ತಾ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲರಿಗೂ ಬೇಡ್ಕೋತಾ ಇದ್ದೀವಿ. ಅದರಿಂದ ಜಯಿಸಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.